ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವರ್ಷ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಓಕೆ ಗೈಸ್, ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಂಡ್ ಪ್ರತಿಯೊಬ್ಬರು ಈ ಒಂದು ಸಮಸ್ಯೆನ ಫೇಸ್ ಮಾಡ್ತಿರ್ತಾರೆ. ಯಾವುದದು ಅಂತಂದರೆ ಬಾಡಿ ಓಡರ್. ಬಾಡಿ ಓಡರ್ ಯಾಕಾಗತ್ತೆ, ಬಾಡಿ ಓಡರ್ ಅಂದರೆ ಏನು, ಸೊ ಇದರಿಂದ ಯಾವೆಲ್ಲ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಆ್ಯಂಡ್ ಯಾವ ಕಾರಣಗಳಿಗೆ ಆಗುತ್ತೆ ಆ್ಯಂಡ್ ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಕೋಬೋದು, ಸುಲಭವಾಗಿ ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ ಈ ಬಾಡಿ ಸ್ಮೆಲ್ ಅಂದರೆ ಬಾಡಿ ಓಡರ್ ಅಂತ ಏನು ಕರಿತೀವಿ ಅದನ್ನು ನೀವು ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮರೀದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಸುಲಭವಾಗಿ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ಸುಲಭವಾಗಿ ನೀವು ವಿಡಿಯೋಸ್ನ ನೋಡ್ತಾ ಹೋಗ್ಬೋದು ಆ್ಯಂಡ್ ಎನಿ ವಿಡಿಯೋಸ್ಗಳು ಕೂಡ ಮಿಸ್ ಆಗ್ತಾ ಹೋಗಲ್ಲ. ಓಕೆ ಗೈಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಮೊದಲಿಗೆ ಈ ಬಾಡಿ ಓಡರ್ ಅಂದರೆ ಏನು ಅಂತಂದರೆ, ಸ್ವೆಟ್ ಮತ್ತು ನಿಮ್ಮ ದೇಹದಲ್ಲಿ ಆಗುವಂತಹ ಬ್ಯಾಕ್ಟೀರಿಯಾ ಎರಡು ಫಾರ್ಮ್ ಆಗಿ ಒಂದು ಅನ್ಪ್ಲೆಸೆಂಟ್ ಸ್ಮೆಲ್ ಬರ್ತಾ ಹೋಗುತ್ತೆ, ಅನ್ಪ್ಲೆಸೆಂಟ್ ಓಡರ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಬಾಡಿ ಓಡರ್ ಅಂತ ಕರಿತಾ ಹೋಗ್ತೀವಿ. ವಿಚ್ ಪ್ರೊಡ್ಯೂಸಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೇಚರ್ ಆಫ್ ಸ್ಮೆಲ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದು ಡಿಫರ್ ಆಗುತ್ತೆ, ಒನ್ ಪರ್ಸನ್ ಟು ಅನದರ್ ಪರ್ಸನ್ ಈ ಸ್ಮೆಲ್ಲು ಡಿಫರ್ ಆಗ್ತಾ ಹೋಗುತ್ತೆ. ಸೊ ಈ ಬಾಡಿ ಸ್ಮೆಲ್ಲು ಪ್ರೊಡ್ಯೂಸ್ ಆಗೋದ್ರಿಂದ ವಿಚ್ ರೆಗ್ಯುಲೇಟ್ ಯುವರ್ ಬಾಡಿ ಫಂಕ್ಷನ್ಸ್, ಇದು ಬಾಡಿ ಫಂಕ್ಷನ್ಸ್ನ ಕೂಡ ಮಾಡ್ತಾ ಹೋಗುತ್ತೆ. ಸೊ ನೀವು ನೋಡ್ಬೋದು ಈ ಸ್ಮೆಲ್ಲು ಡಿಫ್ರೆಂಟ್ ಆಗಿರುತ್ತೆ, ಫ್ರಮ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗಿರುತ್ತೆ. ಸೊ ಅದು ಒಂದು ಸ್ವಲ್ಪ ನಮಗೆ ಎಂಬ್ಯಾರಸಿಂಗ್ ಫೀಲ್ ಆಗ್ತಾ ಇರ್ಬೋದು. ಸೊ ಅದನ್ನು ಯಾವ ರೀತಿ ಕಮ್ಮಿ ಮಾಡ್ಕೋಬೇಕು ಆ್ಯಂಡ್ ಈ ಒಂದು ಸ್ವೆಟ್ನ ಅನ್ನಿಸ್ಬೋದು, ಇಲ್ಲಿ ಕೆಲವೊಬ್ರಿಗೆ ತುಂಬ ಸ್ವೆಟ್ ಆಗ್ತಿರ್ತಾರೆ ಬಟ್ ಅವ್ರಿಗೆ ಅಷ್ಟೊಂದು ಅನ್ಪ್ಲೆಸೆಂಟ್ ಸ್ಮೆಲ್ ಆಗ್ತಿರಲ್ಲ, ಮತ್ತು ಕೆಲವೊಬ್ರಿಗೆ ಏನು ಬಾಡಿಲಿ ಸ್ವೆಟ್ ಆಗ್ತಿದ್ರು ಕೂಡ ಆ ಒಂದು ಅನ್ಪ್ಲೆಸೆಂಟ್ ಓಡರ್ ಏನಿದೆ ಅದು ಬರ್ತಾ ಹೋಗುತ್ತೆ. ಆ್ಯಂಡ್ ಯಾಕೆ ಅಂತಂದರೆ ಅದಕ್ಕೆ ಕೆಲವೊಂದು ರೀಸನ್ಸ್ಗಳಿದೆ. ಆ ಯಾವುದು ಆ ರೀಸನ್ಸ್ ಅಂತಂದರೆ, ಇಲ್ಲಿ ಮೇನ್ ರೀಸನ್ ಏನಂತಂದರೆ ಈ ಬಾಡಿ ಓಡರ್ ಅನ್ನೋದು ಒಂದು ಪರ್ಸನ್ಗೆ ಇರೋದು ಇನ್ನೊಬ್ಬ ಪರ್ಸನ್ಗೆ ಆಗ್ತಾ ಹೋಗಲ್ಲ. ಯಾಕೆ ಅಂತಂದರೆ ಇದು ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಇಟ್ ಕುಡ್ ಬಿ ಮೆನಿ ರೀಸನ್ಸ್, ಅದು ಏನು ತುಂಬ ರೀಸನ್ಸ್ ಇರ್ತಾ ಹೋಗುತ್ತೆ. ಹೆಂಗೆ ಅಂತಂದರೆ ಅವರ ಲೈಫ್ ಸ್ಟೈಲ್ ಇರ್ಬೋದು, ಹಾರ್ಮೋನಲ್ ಚೇಂಜಸ್ ಇರ್ಬೋದು, ಮತ್ತು ಅವರ ಸ್ಟ್ರೆಸ್ ಆ್ಯಂಗ್ಸೈಟಿ ಲೆವೆಲ್ಲು ಡಿಫರ್ ಆದಾಗ, ಜೊತೆಗೆ ಅವರೇನಾದ್ರೂ ಮೆಡಿಕೇಷನನ್ನು ತಗೊಳ್ತಾ ಇದ್ದರೆ, ಮತ್ತು ಡಯಾಬಿಟೀಸ್ ಪೇಷಂಟ್ಸ್ ಇದ್ದರೆ, ಅವ್ರಿಗೇನಾದರೂ ಇನ್ಫೆಕ್ಷನ್ಸ್ ಡಿಸೀಸಸ್ ಇದ್ದರೆ ಇದರಿಂದಲೂ ಕೂಡ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೇಯ್ನ್ಲಿ ಹಾರ್ಮೋನಲ್ ಚೇಂಜಸ್ ಆದಾಗಲೂ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಮತ್ತಷ್ಟು ರೀಸನ್ಸ್ ಏನಪ್ಪ ಅಂತಂದರೆ, ಈ ನಾನ್ ವೆಜ್ ತಿನ್ನೋರು ಪರ್ಟಿಕ್ಯುಲರ್ ಆಗಿ ಇವರಲ್ಲಿ ಹೆಚ್ಚಾಗಿ ಈ ಬಾಡಿ ಅನ್ಪ್ಲೆಸೆಂಟ್ ಸ್ಮೆಲ್ಲು ಬರ್ತಾ ಹೋಗುತ್ತೆ. ಅದಕ್ಕೂ ಕೂಡ ಕೆಲವೊಂದು ರೀಸನ್ ಇದೆ. ಯಾಕೆ ಅಂತಂದರೆ ಅವರು ಈ ಮೀಟ್ ಅಂದರೆ ಫಿಶ್ನ ಏನು ಕನ್ಸ್ಯೂಮ್ ಮಾಡ್ತಾ ಹೋಗ್ತಾರೋ ಅದರಲ್ಲಿ ಅಮಿನೋ ಆ್ಯಸಿಡ್ ಇದ್ದು ವಿಚ್ ಮೇಕ್ಸ್ ದ ಪೋರ್ಸ್ ಆನ್ ಯುವರ್ ಸ್ಕಿನ್, ಅಂದರೆ ಇದು ಪೋರ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಥ್ರೂ ದ ಸ್ವೆಟ್ ಏನಿದೆ ಅದಿರ್ಬೋದು ಸ್ಕಿನ್ ಮೂಲಕ ನಿಮಗೆ ಹೊರಗೆ ಬರ್ತಾ ಹೋಗುತ್ತೆ. ಜೊತೆಗೆ ವೆಜಿಟೇರಿಯನ್ ಫುಡ್ಡಲ್ಲೂ ಕೂಡ ನಿಮಗೆ ಈ ಬಾಡಿ ಓಡರ್ ಆಗ್ತಾ ಹೋಗುತ್ತೆ, ಲೈಕ್ ಸ್ಪೈಸಸ್ ಇರ್ಬೋದು, ಆನಿಯನ್ ಇರ್ಬೋದು, ಗಾರ್ಲಿಕ್ ಇರ್ಬೋದು, ಮತ್ತು ಕ್ಯಾಬೇಜ್ ಇರ್ಬೋದು, ಜೊತೆಗೆ ಆಲ್ಕೋಹಾಲ್ ಇರ್ಬೋದು, ಮತ್ತು ಹಾಟ್ ಡ್ರಿಂಕ್ಸ್ನ ತುಂಬ ಕನ್ಸ್ಯೂಮ್ ಮಾಡೋದ್ರಿಂದ, ಮತ್ತು ಸ್ಮೋಕ್ ಮಾಡೋದ್ರಿಂದ, ಈ ರೀತಿ ಇಷ್ಟೆಲ್ಲ ಕಾರಣಗಳಿಗೆ ಈ ಬಾಡಿ ಓಡರ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇದು ಡಿಫರ್ ಆಗ್ತಾ ಹೋಗುತ್ತೆ ಫ್ರಮ್ ಒನ್ ಟು ಒನ್. ಆ್ಯಂಡ್ ಈ ಬಾಡಿ ಸಿಂಪ್ಟಮ್ಸ್ ಯಾವ್ದ್ಯಾವುದು ಅಂತ ನಾವು ನೋಡೋದಾದರೆ, ಇದು ಒಂದೇ ಪರ್ಟಿಕ್ಯುಲರ್ ಜಾಗದಿಂದ ಆಗುತ್ತಾ ಅಂತ ಕೇಳ್ಬೋದು. ಇಲ್ಲ, ಇದಕ್ಕೆ ತುಂಬ ನಿಮ್ಮ ಓವರಾಲ್ ಬಾಡಿ ಪಾರ್ಟ್ ಏನಿದೆ ಅದರಿಂದ ಎಲ್ಲ ಕಡೆಯಿಂದಲೂ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಮೌತ್ ಇರ್ಬೋದು, ಆಮ್ಪಿಟ್ ಇರ್ಬೋದು, ಹಾಮ್ ಇರ್ಬೋದು, ಮತ್ತು ಫೀಟ್ ಇರ್ಬೋದು, ಸೊ ಬಿಹೈಂಡ್ ದ ಇಯರ್ ಇರ್ಬೋದು, ಜೊತೆಗೆ ಮತ್ತು ಬೆಳ್ಳಿ ಬಟನ್, ಈ ರೀತಿ ಎಲ್ಲ ಏರಿಯಾಸಿಂದಲೂ ಕೂಡ ಬಾಡಿ ಪಾರ್ಟ್ಗಳಲ್ಲಿ ನಿಮಗೆ ಈ ಬಾಡಿ ಓಡರ್ ನೀವು ನೋಡ್ತಾ ಹೋಗ್ಬೋದು. ಓಕೆ ಗೈಸ್, ಇವಾಗ ನೀವು ತಿಳ್ಕೊಂಡ್ರಿ ಬಾಡಿ ಓಡರ್ ಅಂದ್ರೇನು, ಅದರ ಸಿಂಪ್ಟಮ್ಸ್ ಏನು ಆ್ಯಂಡ್ ಯಾವ ಕಾರಣಗಳಿಗೆ ಆಗುತ್ತೆ ಅಂತ. ಸೊ ಈಗ ಹೌ ಟು ಪ್ರಿವೆಂಟ್ ದಟ್ ಬಾಡಿ ಓಡರ್ ಅನ್ಪ್ಲೆಸೆಂಟ್ ಸ್ಮೆಲ್ನ ಯಾವ ರೀತಿ ನೀವು ಕಮ್ಮಿ ಮಾಡ್ಕೋಬೋದು ಆ್ಯಂಡ್ ನೀವು ಸುಲಭವಾಗಿ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿನೂ ಕೂಡ ಮಾಡ್ಕೋಬೋದು.
ಸೊ ಮೊದಲನೇದಾಗಿ ಕೋಕೋನೆಟ್ ಆಯಿಲ್ನ ನೀವು ಅಪ್ಲೈ ಮಾಡಬೇಕು. ನಿಮ್ಮ ಬಾಡಿ ಎಲ್ಲಿ ಜಾಸ್ತಿ ನಿಮಗೆ ಸ್ವೆಟ್ ಅನ್ನಿಸ್ತಿದೆ, ಫೀಟ, ಆರ್ಮ್ಪಿಟ್ಟ, ಸೊ ಈ ರೀತಿ ನೆಕ್ ಏರಿಯಾ, ಬಿಹೈಂಡ್ ದ ಇಯರ, ಸೊ ನೀವು ನೋಡಿಕೊಂಡು ಎಲ್ಲಿ ಜಾಸ್ತಿ ನಿಮಗೆ ಈ ಸ್ವೆಟ್ನೆಸ್ ಅನ್ನಿಸ್ತಿದೆ ಅಲ್ಲಿಗೆ ಅಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ ಈ ಕೋಕೋನೆಟ್ ಆಯಿಲ್ನ. ಸೊ ಈ ಕೋಕೋನೆಟ್ ಆಯಿಲ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ, ಬಿಫೋರ್ ಗೋಯಿಂಗ್ ಟು ಬಾತ್, ನೀವು ಸ್ನಾನ ಮಾಡೋಕ್ಕೂ ಮುಂಚೆ ಹೋಗುವಾಗ ಇದನ್ನು ಅಪ್ಲೈ ಮಾಡಿ ಒಂದು 10-15 ಮಿನಿಟ್ಸ್ ಬಿಟ್ಟು ನೀವು ಇದನ್ನು ವಾಶ್ ಮಾಡ್ಕೋಬೋದು. ಯಾಕೆ ಅಂತಂದರೆ ನೀವು ಸ್ನಾನಕ್ಕೆ ಮುಂಚೆ ಮಾಡಿದ್ರೆ ನಿಮ್ಗೊಂದು ಸ್ವಲ್ಪ ರಿಫ್ರೆಶ್ ಫೀಲ್ ಆಗ್ತಾ ಹೋಗುತ್ತೆ, ಸ್ನಾನ ಆದಮೇಲೆ ಮಾಡೋದ್ರಿಂದ ಸ್ವಲ್ಪ ಅದು ಆಯಿಲ್ನೆಸ್ ಅನಿಸ್ತಾ ಹೋಗುತ್ತೆ, ಸೊ ಆವಾಗ ನಿಮಗೆ ಸ್ವಲ್ಪ ಅದು ಡಿಸ್ಟರ್ಬ್ ಅನಿಸ್ಬೋದು. ಸೊ ನೀವು ಸ್ನಾನ ಮಾಡೋಕ್ಕೂ ಮುಂಚೆ ನೀವು ಇದನ್ನು ಅಪ್ಲೈ ಮಾಡಿ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೋಬೋದು. ಸೊ ಯಾಕೆ ಇಲ್ಲಿ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡಬೇಕು ಅಂತಂದರೆ, ಇಟ್ ಈಸ್ ರಿಚ್ ಇನ್ ಲ್ಯೂರಿಕ್ ಆ್ಯಸಿಡ್ ವಿಚ್ ರೆಡ್ಯೂಸಸ್ ದ ಬ್ಯಾಕ್ಟೀರಿಯಾ ಫ್ರಮ್ ದಿ ಸ್ವೆಟ್. ಈ ಸ್ವೆಟ್ ಏನು ಪ್ರೊಡ್ಯೂಸ್ ಆಗುತ್ತೋ, ಸೊ ಅದರಲ್ಲಿ ಬ್ಯಾಕ್ಟೀರಿಯಾ ಇದ್ದರೆ ಅದನ್ನು ಕಮ್ಮಿ ಮಾಡಿ ನಿಮ್ಮ ಸ್ವೆಟ್ನೆಸ್ನ ಕೂಡ ಇದು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಆ್ಯಪಲ್ ಸೈಡರ್ ಆಫ್ ವಿನೆಗರ್. ಆ್ಯಪಲ್ ಸೈಡರ್ ಆಫ್ ವಿನೆಗರ್ ಬೆನಿಫಿಟ್ಸು ತುಂಬ ಇದೆ. ಇದು ನಮ್ಮ ಬಾಡಿಗಿರ್ಬೋದು ಆ್ಯಂಡ್ ನಮ್ಮ ಫೇಸ್ಗಿರ್ಬೋದು ಆ್ಯಂಡ್ ಹೇರ್ಗಿರ್ಬೋದು, ಇದು ತುಂಬ ಯೂಸ್ಫುಲ್ ಆಗಿರುವಂಥದ್ದು ಇದು. ಸೊ ಇದನ್ನು ಕೂಡ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಆ್ಯಪಲ್ ಸೈಡ್ ಆಫ್ ವಿನೆಗರ್ನ ಯಾವ ರೀತಿ ನೀವು ಕುಡಿಯೋದ್ರಿಂದ ನೀವು ನಿಮ್ಮ ಫ್ಯಾಟ್ನ ಕಮ್ಮಿ ಮಾಡ್ಕೋಬೋದು, ಜೊತೆಗೆ ನಿಮ್ಮ ಹೇರ್ ಕೇರ್, ಸ್ಕಿನ್ ಕೇರ್ಗೆ ಇದು ತುಂಬ ಯೂಸ್ಫುಲ್ ಆಗಿದೆ. ಸೊ ಇಲ್ಲಿ ಕೂಡ ಈ ಆ್ಯಪಲ್ ಸೈಡರ್ ಆಫ್ ವಿನೆಗರ್ನ ನಾವು ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಒಂದು ಗ್ಲಾಸಷ್ಟು ನೀವು ವಾಟರ್ ತಗೊಂಡ್ರೆ ಅದಕ್ಕೆ 1-2 spoon ಆಫ್ ಆ್ಯಪಲ್ ಸೈಡರ್ ಆಫ್ ವಿನೆಗರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವೇನು ಮಾಡಬೇಕಂತಂದರೆ ಅಪ್ಲೈ ಮಾಡ್ತಾ ಬರಬೇಕು. ಎಲ್ಲಿ ನಿಮಗೆ ಜಾಸ್ತಿ ಸ್ವೆಟ್ ಅನ್ನಿಸ್ತಿದೆ ಆ ಏರಿಯಾಗೆ ಅಪ್ಲೈ ಮಾಡ್ತಾ ಬರಬೇಕು. ಅಗೇನ್ ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಟು ಕಿಲ್ ಆ್ಯಂಡ್ ಪ್ರಿವೆಂಟ್ ದ ಬ್ಯಾಕ್ಟೀರಿಯಾ ಫಾರ್ಮೇಷನ್ ಆ್ಯಂಡ್ ಸ್ವೆಟ್ನ ಕಮ್ಮಿ ಮಾಡುತ್ತೆ. ಆ್ಯಂಡ್ ಮೇನ್ ಆಗಿ ಇದು ಆ ಬಾಡಿ ಓಡರ್ ಏನಿದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ ಗೈಸ್, ಥರ್ಡ್ ಒನ್ ಏನು ಅಂತಂದರೆ ಎಪ್ಸಮ್ ಸಾಲ್ಟ್ ಅಂತ ಸಿಗ್ತಾ ಹೋಗುತ್ತೆ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಸೀ ಸಾಲ್ಟ್ ಅಂತೀವಿ, ಮತ್ತು ಬಾತ್ ಸಾಲ್ಟ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇದನ್ನು ನೀವು ಪ್ರತಿನಿತ್ಯ ಸ್ನಾನ ಮಾಡುವಾಗ ಹಾಟ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಿಮ್ಮ ಬಾಡಿ ಸ್ಮೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯಾಕೆ ಅಂತಂದರೆ ಈ ಎಪ್ಸಮನ್ ಸಾಲ್ಟಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದ್ದು ವಿಚ್ ಡಿಟಾಕ್ಸಿಫೈ ಯುವರ್ ಬಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಬಾಡೀಲಿ ಆಗುವಂತಹ ಹಾರ್ಮೋನ್ ಕಾಲ್ಡ್ ಸೆರಾಟೋನಿನ್ ಅನ್ನೋ ಒಂದು ಹಾರ್ಮೋನ್ ನಿಮ್ಮ ಬಾಡೀಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನು ಇದು ರಿಲ್ಯಾಕ್ಸ್ ಆಗಿ ಇಡ್ತಾ ಹೋಗುತ್ತೆ. ಸೊ ಜೊತೆಗೆ ಈ ಸಾಲ್ಟಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಅಥವಾ ನೀವು ಈ ಒಂದು ವಾಟರ್ನ ನಿಮ್ಮ ಬಾಡಿಗೆ ಅಪ್ಲೈ ಮಾಡೋದ್ರಿಂದ ರಿಲೀಫ್ ದ ಸ್ಟ್ರೆಸ್ ಇರ್ಬೋದು ಆ್ಯಂಡ್ ಈ ಸ್ವೆಟ್ ಪ್ರೊಡಕ್ಷನ್ನ ಕಮ್ಮಿ ಮಾಡೋದ್ರ ಜೊತೆಗೆ ಬಾಡಿ ಓಡರ್ ಕೂಡ ಇದು ಕಮ್ಮಿ ಮಾಡ್ತಾ ಹೋಗುತ್ತೆ. ಓಕೆ ಗೈಸ್, ನೆಕ್ಸ್ಟ್ ಒನ್ ಬಂದು ಫೆನುಗ್ರಿಕ್ ಟೀ. ಈ ಫೆನುಗ್ರಿಕ್ ಟೀನ ನೀವು ಯಾವ ರೀತಿ ಕನ್ಸ್ಯೂಮ್ ಮಾಡ್ತಾ ಹೋಗಬೇಕು, ಇದು ಬಾಡಿ ಇನ್ಸೈಡಿಂದಲೇ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು 250 ml ಅಷ್ಟು ವಾಟರ್ನ ತೊಗೊಂಡು 1 spoon ಆಫ್ ಫೆನುಗ್ರಿಕ್ ಟೀ ಅಂದರೆ ಮೆಂತ್ಯ ಕಾಳು ಅಂತ ಏನು ಕರಿತಾ ಹೋಗ್ತೀವಿ, ಸೊ ಅದನ್ನು ನೀವು ರಾತ್ರಿ ನೆನೆಸಿಟ್ಟು ಸೋಕ್ ಮಾಡಿ ಬೆಳಗ್ಗೆ ಎದ್ದು ಕುಡಿಯೋದ್ರಿಂದಲೂ ಕೂಡ ಬಾಡಿ ಓಡರ್ ನ್ಯಾಚುರಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದ್ದು ಇದು ಫ್ಲೆಷಸ್ ಔಟ್ ಆಲ್ ಟಾಕ್ಸಿನ್ ಫ್ರಮ್ ಯುವರ್ ಬಾಡಿ. ನೆಕ್ಸ್ಟ್ ಒನ್ ಬಂದು ಫೆನಿಲ್ ಸೀಡ್ಸ್ ಅಂದರೆ ಸೋಂಪು ಅಂತ ಏನು ಕರಿತಾ ಹೋಗ್ತೀವಿ. ಸೊ ಈ ಸೋಂಪಿಂದಲೂ ಕೂಡ ನಿಮ್ಮ ಬಾಡಿ ಓಡರ್ ಮಾಡ್ಬೋದು. ಇಲ್ಲಿ ಎಗೇನ್ ನೀವೇನು ಮಾಡಬೇಕು ಅಂದರೆ ಈ ಫೆನಿಲ್ ಸೀಡ್ಸ್ನ ನೀರಲ್ಲಿ ಸೋಪ್ ಮಾಡಿ ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ಅಥವಾ ನೀವು ಡೈರೆಕ್ಟಾಗಿ ನಿಮ್ಮ ಬಾಡಿಗೆ ಅಪ್ಲೈ ಮಾಡೋದ್ರಿಂದ ಕೂಡ ಇಲ್ಲಿ ನಿಮ್ಮ ಬಾಡಿ ಓಡರ್ ಆಗ್ತಾ ಹೋಗುತ್ತೆ. ಸೊ ಈ ಫೆನಿಲ್ ಸೀಡ್ಸ್ ಆರ್ ಸ್ಟಿಮ್ಯುಲೇಟ್ ಆ್ಯಂಡ್ ಪ್ರಮೋಟ್ ದ ಸೆಕ್ರಿಯೇಷನ್ ಆಫ್ ಡೈಜೆಸ್ಟಿವ್ ಆ್ಯಂಡ್ ನೀವು ಇದನ್ನು ಗ್ಯಾಸ್ಟಿಕ್ ಜ್ಯೂಸ್ ಆಗೂ ಕೂಡ ನಾವು ಏನು ಮಾಡ್ತಾ ಹೋಗ್ಬೋದು, ಸ್ಟಮಕಿಗೆ ತಗೊಳ್ತಾ ಹೋಗ್ಬೋದು. ಸೊ ಇದನ್ನು ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಡೈಜೆಷನ್ ಪ್ರಾಪರ್ ಆಗ್ತಾ ಹೋಗುತ್ತೆ. ಸೊ ನೀವು ಒಂದು ಲೂಸ್ ವೆಯ್ಟ್ ಮಾಡಬೇಕು ಅಂತಿದ್ರೆ, ನೀವು ವೆಯ್ಟ್ನ ಲಾಸ್ ಮಾಡಬೇಕು ಅಂತ ಅಂತಿದ್ರೆ ಇದು ತುಂಬ ಯೂಸ್ಫುಲ್ ಆಗಿದೆ ಈ ಒಂದು ಜ್ಯೂಸು. ಸೊ ಇದನ್ನು ನೀವು ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇನ್ಸೈಡ್ ಆಗಿ ನೀವು ಡ್ರಿಂಕ್ ಇದನ್ನು ಮಾರ್ನಿಂಗಲ್ಲಿ ತಗೊಳ್ತಾ ಹೋದರೆ ಬಾಡಿ ಓಡರ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ಒಂದು ಬಂದು ಗ್ರೀನ್ ಟೀ. ನಿಮಗೆ ಗ್ರೀನ್ ಟೀ ಬಗ್ಗೆ ಐಡಿಯಾ ಇರುತ್ತೆ, ಗ್ರೀನ್ ಟೀನ ಕುಡಿಯೋದ್ರಿಂದ ಹೆಚ್ಚಾಗಿ ನಿಮ್ಮ ಬಾಡಿ ವೇಟ್ನ ನೀವು ಕಮ್ಮಿ ಮಾಡ್ಕೋಬೋದು, ಜೊತೆಗೆ ಅದು ಫೇಸಿಗೂ ಒಳ್ಳೆಯದು ಆ್ಯಂಡ್ ಹೇರ್ ಕೇರ್ನು ಕೂಡ ಮಾಡ್ತಾ ಹೋಗ್ಬೋದು. ಎಗೈನ್ ಇಲ್ಲಿ ಬಾಡಿ ಓಡರ್ ಕಮ್ಮಿ ಮಾಡೋಕ್ಕೂ ಕೂಡ ಈ ಗ್ರೀನ್ ಟೀನ ಯೂಸ್ ಮಾಡ್ಬೋದು. ಯಾವ ರೀತಿ ಅಂತಂದರೆ, ನೀವು ಗ್ರೀನ್ ಟೀ ಪೌಡರ್ನಾದರೂ ನೀವು ಯೂಸ್ ಮಾಡ್ಬೋದು, ಅಂದರೆ ಅಪ್ಲೈ ಮಾಡ್ತಾ ಹೋಗಬೇಕು ಯಾವ ಏರಿಯಾದಲ್ಲಿ ನಿಮಗೆ ಜಾಸ್ತಿ ಸ್ವೆಟ್ನೆಸ್ ಅನಿಸುತ್ತೆ ಅಲ್ಲಿಗೆ. ಆಮೇಲೆ ಅಥವಾ ನೀವು ಅದನ್ನು ಟೀ ಬ್ಯಾಗ್ಸ್ ಅಂತ ಏನು ಸಿಗುತ್ತೆ, ಗ್ರೀನ್ ಟೀ ಬ್ಯಾಗ್ಸು, ಅದನ್ನು ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಈಗೇನು ಯಾಕೆ ಅಪ್ಲೈ ಮಾಡಬೇಕಂದ್ರೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದ್ದು ಮತ್ತು ಟ್ಯಾನಿಕ್ ಅನ್ನೋ ಒಂದು ಆ್ಯಸಿಡ್ ಇದ್ದು, ಇದು ಏನು ಮಾಡುತ್ತೆ ಅಂತಂದರೆ ಆದಷ್ಟು ನಿಮ್ಮ ಸ್ಕಿನ್ನ ಡ್ರೈನೆಸ್ನ ಮಾಡ್ತಾ ಹೋಗುತ್ತೆ. ಸೊ ಸ್ಕಿನ್ ಡ್ರೈನೆಸ್ ಆದಾಗ ನಿಮ್ಮ ಸ್ವೆಟ್ ರಿಡಕ್ಷನ್ ಆಗುತ್ತೆ, ಆ ಬಾಡಿ ಓಡರ್ ಬ್ಯಾಕ್ಟೀರಿಯಾನ ಬರಲ್ಲ. ನಿಮಗೆ ಸ್ವೆಟ್ ಆಗಲಿಲ್ಲ ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಇರಲ್ಲ, ಸೊ ಬ್ಯಾಕ್ಟೀರಿಯಾ ಇಲ್ಲ ಅಂದರೆ ಸ್ಮೆಲ್ ಆಗ್ತಾ ಹೋಗಲ್ಲ. ಸೊ ಬಾಡಿ ಓಡರ್ ಆಗ್ತಾ ಹೋಗುತ್ತೆ ಅಂದರೆ ನ್ಯಾಚುರಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಲಾಸ್ಟ್ ಒನ್ ಬಂದು ಲೈಮ್ ಜ್ಯೂಸ್ ಅಂದರೆ ಲೆಮನ್ ಜ್ಯೂಸ್. ಇದ್ರ ಬಗ್ಗೆ ನಿಮಗೂ ಕೂಡ ಐಡಿಯಾ ಇರುತ್ತೆ. ಸೊ ಲೆಮನ್ ಜ್ಯೂಸಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರ್ತಾ ಹೋಗುತ್ತೆ, ಆ್ಯಂಡ್ ಇದರಲ್ಲಿ ಆ್ಯಸಿಡಿಕ್ ಅನ್ನೋ ಒಂದು ಅಂಶ ಇದ್ದು ಅದು ನಿಮ್ಮ ಬಾಡಿಯ ಪಿ ಎಚ್ ಬ್ಯಾಲೆನ್ಸ್ನ ಕಮ್ಮಿ ಅಂದರೆ ಪಿ ಎಚ್ ಒಂದು ಪ್ರಮಾಣವನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಬ್ಯಾಕ್ಟೀರಿಯಾ ಕಮ್ಮಿ ಆಗುತ್ತೆ, ಸೊ ಸ್ವೆಟ್ ಕಮ್ಮಿ ಆಗ್ತಾ ಹೋಗುತ್ತೆ, ಆ್ಯಂಡ್ ಇದು ರೆಡ್ಯೂಸ್ ಮಾಡೋ ಬಾಡಿ ಓಡರ್ ತುಂಬ ಯೂಸ್ಫುಲ್ ಆಗಿರುವಂಥದ್ದು ಈ ಲೈಮ್ ಜ್ಯೂಸು. ಸೊ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ನೀವು ಸ್ನಾನ ಮಾಡುವಂತಹ ನೀರೇನಿದೆ, ಆ ವಾರ್ಮ್ ವಾಟರ್ ಏನಿದೆ, ಅದಕ್ಕೆ ಒಂದು ಹಾಫ್ ಲೆಮನ್ ಅಂದರೆ ಆರ್ ನೀವು 5-6 ಡ್ರಾಪ್ ಆಫ್ ನೀವು ಲೈಮ್ ಜ್ಯೂಸ್ನ ನೀವು ಅದಕ್ಕೆ ಹಿಂಡಿ ಅದರಿಂದ ನೀವು ಸ್ನಾನ ಮಾಡೋದ್ರಿಂದ ಕೂಡ ಇದು ನಿಮ್ಮ ಬಾಡಿನ ರಿಫ್ರೆಶ್ ಆಗಿಡ್ತಾ ಹೋಗುತ್ತೆ. ಸೊ ಆ ಒಂದು ಸ್ಮೆಲ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗೋದನ್ನು ನೀವು ನೋಡ್ತಾ ಹೋಗ್ಬೋದು. ಇಷ್ಟು ಹೋಮ್ ರೆಮಿಡೀಸ್ನ ನೀನು ಹೇಳಿದೆ, ಇದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ ಈ ಬಾಡಿ ಸ್ಮೆಲ್ ಬಾಡಿ ಓಡರ್ ಅನ್ಪ್ಲೆಸೆಂಟ್ ಸ್ಮೆಲ್ ಕಮ್ಮಿ ಆಗ್ತಾ ಹೋಗೋದನ್ನು ನೀವು ನೋಡ್ತಾ ಹೋಗ್ಬೋದು. ಸೊ ಇದನ್ನು ಯಾವ್ಯಾವ ರೀತಿ ನಾನು ಹೇಳಿದ್ದೀನಿ ಅದನ್ನು ಬೇಕಾದರೆ ದಿಸಕ್ಕೆ ಒಂದೊಂದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಕಂಪ್ಲೀಟಾಗಿ ಇಷ್ಟನ್ನು ನೀವು ಒಂದೇ ದಿವಸ ಯೂಸ್ ಮಾಡಬೇಕು ಅನ್ನೋ ಒಂದು ಏನೂ ಕಾನ್ಸೆಪ್ಟ್ ಇಲ್ಲ. ಸೊ ನೀವು ಪ್ರತಿದಿನ ಒಂದೊಂದನ್ನು ನೀವು ಯೂಸ್ ಮಾಡ್ತಾ ನೋಡಿ, ಅವಾಗ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಇಷ್ಟಲ್ದಲೇ ನೀವು ಕೆಲವೊಂದು ಬೇರೆ ಬಾಡಿ ಲೋಷನ್ಸ್ ಇರ್ಬೋದು, ಆ್ಯಂಡ್ ಕ್ರೀಮ್ ಸಿಗ್ತಾ ಹೋಗುತ್ತೆ, ಫ್ರೇಗ್ರೆನ್ಸ್ ಸಿಗ್ತಾ ಹೋಗುತ್ತೆ, ಆ್ಯಂಡ್ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ, ಟೀ ಟ್ರೀ ಆಯಿಲ್ ಸಿಗ್ತಾ ಹೋಗುತ್ತೆ. ಇದನ್ನು ನೀವು ನೆಕ್ ಏರಿಯಾ ಇರ್ಬೋದು, ಆ್ಯಂಡ್ ಆರ್ಮ್ಸ್ ಇರ್ಬೋದು, ಫೀಟ್ ಇರ್ಬೋದು, ಎಲ್ಲಿಗೆ ಇಡೀ ಬಾಡಿಗೆ ಆಲ್ ಓವರ್ ಬಾಡಿಗೆ ನೀವು ಇದನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ಇದರಿಂದಲೂ ಕೂಡ ನಿಮಗೆ ಬಾಡಿ ಓಡರ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಆ್ಯಂಡ್ ಈ ಇಷ್ಟು ಟಿಪ್ಸ್ನ ನೀವು ಯೂಸ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ನೀವು ಮರೆಯದೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೀವು ಈ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಹೋಗ್ತೀನಿ. ಸೊ ಮರೆಯದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.